ಮೊಸರು ಆರೋಗ್ಯಕರ ಆಹಾರ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ವಿಟಮಿನ್ಸ್ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಹೆಚ್ಚಾಗಿರುವುದರಿಂದ ಇದನ್ನು ಸೇವಿಸಿದ್ರೆ ನಿಮ್ಮ ದೇಹಕ್ಕೆ ಶಕ್ತಿ ಬರುತ್ತೆ ಆದರೆ ಕೆಲವೊಮ್ಮೆ ಇದೇ ಮೊಸರು ಕೆಲವು ಆಹಾರಗಳ ಜೊತೆ ತಿಂದ್ರೆ ನಿಮ್ಮ ದೇಹಕ್ಕೆ ವಿಷ ಆಗೋ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಮೊಸರನ್ನು ಯಾವ ಯಾವ ಆಹಾರದ ಜೊತೆ ತಿನ್ನಬಾರದು ಅಂತ ನೋಡೋಣ ಬನ್ನಿ ಮೊಸರು ಮತ್ತು ಬಾಳೆಹಣ್ಣನ್ನು ಜೊತೆಗೆ ಸೇವಿಸಬಾರದು ಒಂದು ವೇಳೆ ಸೇವಿಸಿದ್ರೆ ದೇಹದಲ್ಲಿ ಪೊಟ್ಯಾಸಿಯಂ ಪ್ರಮಾಣ ಹೆಚ್ಚಾಗುತ್ತೆ ಒಂದು ವೇಳೆ ನೀವೇನಾದರೂ ಕೆಮ್ಮಿನ ಸಮಸ್ಯೆ ಅಥವಾ ಆಸ್ತಮದ ಸಮಸ್ಯೆಯಿಂದ ಬಳಲುತ್ತಿದ್ರೆ ಇದನ್ನು ಸೇವಿಸಬೇಡಿ ಯಾಕಂದ್ರೆ ಇದರಿಂದ ನಿಮ್ಮ ಕೆಮ್ಮಿನ ಸಮಸ್ಯೆ ಹೆಚ್ಚಾಗುತ್ತೆ ಮೊಸರಿನ ಜೊತೆ ಮಾಂಸ ಅಥವಾ ಮೀನನ್ನು ಸೇವಿಸಿದ್ರೆ ಚರ್ಮ ರೋಗ ಉಂಟಾಗುತ್ತೆ ಆದ್ದರಿಂದ ಮೊಸರು ಮತ್ತು ಮೀನನ್ನು ಸೇವಿಸಿದ 5 ಗಂಟೆಗಳ ಬಳಿಕ ಮೊಸರನ್ನು ಸೇವಿಸಿ ಮೊಸರಿನ ಜೊತೆ ಟೊಮ್ಯಾಟೊ ಸೇವಿಸಿದ್ರೆ ನಿಮ್ಗೆ ಹೊಟ್ಟೆಯಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಮತ್ತು ಲಿವರ್ ಪ್ರಾಬ್ಲಮ್ಗಳು ಬರಬಹುದು ಏಕೆಂದ್ರೆ ಮೊಸರು ಮತ್ತು ಟೊಮ್ಯಾಟೊ ಒಟ್ಟಿಗೆ ಸೇವಿಸಿದ್ರೆ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಉಂಟಾಗುತ್ತೆ ಮೊಸರು ಮತ್ತೆ ಉದ್ದಿನ ಬೇಳೆ ಸೇವಿಸಿದ್ರೆ ನಿಮ್ಮ ದೇಹದಲ್ಲಿ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ ಆದ್ದರಿಂದ ಉದ್ದಿನ ಬೇಳೆ ಮತ್ತು ಮೊಸರನ್ನು ಸೇವಿಸಬೇಡಿ ಮೊಸರು ಮತ್ತು ಮಾವಿನ ಹಣ್ಣನ್ನು ಸೇವಿಸಬಾರದು ಯಾಕಂದ್ರೆ ಮೊಸರು ಮತ್ತೆ ಮಾವಿನ ಹಣ್ಣಿನ ಗುಣಲಕ್ಷಣಗಳು ಬೇರೆ ಇರುವುದರಿಂದ ಅದು ನಿಮ್ಮ ಆರೋಗ್ಯಕ್ಕೆ ಉತ್ತಮವಲ್ಲ ಇದರಿಂದ ಹೊಟ್ಟೆ ಸಮಸ್ಯೆ ಶುರುವಾಗುತ್ತೆ ಹಾಗಾದ್ರೆ ಇನ್ಮುಂದೆ ಮೊಸರಿನ ಜೊತೆ ಈ ಪದಾರ್ಥಗಳನ್ನು ಉಪಯೋಗಿಸುವುದನ್ನು ತಪ್ಪಿಸಿ